Hello friends, welcome back to my channel. Nanu nimma Rockrohi. Ivattina video dalli nan tilisikortini June 2022 nalli WhatsApp alli yenella updates bandidave anta ivattina video dalli tilisikortini friends. Hagene WhatsApp profile photo mele tumbane updates kal bandide jothege reaction update kuda bandide friends. Aa updates kal hegella work aagutte hegella use maadkobodu anta ivattina video dalli tilisikortini friends. ಅದಕ್ಕೆ ಮುಂಚೆ ವಸು ಬ್ರಾರರು ನನ್ನ ಚಾನಲ್ ವಿಡಿಯೋಸ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರ್ತಕ್ಕ ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ ಐಕಾನ ಆನ್ ಮಾಡ್ಕೊಂಡ್ರೆ ನನ್ನ ಮುಂದಿನ ವಿಡಿಯೋಸ್ಗಳ ನೋಟಿಫಿಕೇಶನ್ಸ್ಗಳು ನಿಮಗೂ ಸಹ ಬರ್ತಾವೆ ಫ್ರೆಂಡ್ಸ್. ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಒಂದು ಮೊಬೈಲ್ನಲ್ಲಿ ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣ್ತೀವಿ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿ ಪ್ರೈವಸಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರೈವಸಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಪ್ರೊಫೈಲ್ ಫೋಟೋ ಅಂತ ಒಂದು ಆಪ್ಷನ್ ಕಾಣ್ತೀವಿ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಪ್ರೊಫೈಲ್ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 4 ರೀತಿಯ ಒಂದು ಆಪ್ಷನ್ ಕಾಣ್ತೀವಿ ಫ್ರೆಂಡ್ಸ್. ಮೊದಲನೇದಾಗಿ ನಾನು ಮೈ ಕಾಂಟ್ಯಾಕ್ಟ್ಸ್ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಮೈ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಕಾಂಟ್ಯಾಕ್ಟ್ಸಲ್ಲಿ ಇದ್ದಾರೆ ಫ್ರೆಂಡ್ಸ್, ಅವ್ರು ಮಾತ್ರ ನಮ್ಮ ಒಂದು ವಾಟ್ಸಪ್ DP ವಾಟ್ಸಪ್ ಪ್ರೊಫೈಲ್ ಫೋಟೋ ಏನಿದೆಯಾ ಇದನ್ನ ನೋಡ್ಬೋದು ಫ್ರೆಂಡ್ಸ್. ನೋಬಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರು ಕೂಡ ನಮ್ಮ ಒಂದು ವಾಟ್ಸಪ್ DPನ ನೋಡೋಕ್ಕಾಗಲ್ಲ ಫ್ರೆಂಡ್ಸ್, ಪ್ರೊಫೈಲ್ ಫೋಟೋನ. ಹಾಗೆ ನೋ ಎವ್ರಿ ಒನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲರೂ ಕೂಡ ನಮ್ಮ ಒಂದು ವಾಟ್ಸಪ್ ಪ್ರೊಫೈಲ್ ಫೋಟೋನ ನೋಡ್ಬೋದು ಫ್ರೆಂಡ್ಸ್. ಹಾಗಾದ್ರೆ ನಮಗೆ ಇಷ್ಟ ಆಗಿರೋರು ಮಾತ್ರ ನೋಡಬೇಕು, ಇಷ್ಟ ಆಗಿಲ್ದವ್ರು ಮಾತ್ರ ನೋಡಬಾರ್ದು ಅಂದರೆ ನಿಮಗೆ ಮೈ ಕಾಂಟ್ಯಾಕ್ಟ್ ಎಕ್ಸ್ಪೆಕ್ಟ್ ಅಂತ ಇದೆಯಾ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಮಾತ್ರ ಪ್ರೊಫೈಲ್ ಫೋಟೋನ ನೋಡಬೇಕಾ ಫ್ರೆಂಡ್ಸ್, ಆ ರೀತಿ ಕೂಡ ಸೆಟ್ ಮಾಡ್ಕೊಬೋದು. ನಿಮ್ಮ ಒಂದು ಫ್ರೆಂಡ್ಸ್ಗಳು ಮಾತ್ರ ನಿಮ್ಮ ಒಂದು ಪ್ರೊಫೈಲ್ ಫೋಟೋನ ನೋಡಬೇಕು ಅಂದ್ಕೊಂಡ್ರೆ ಆ ರೀತಿ ಕೂಡ ಸೆಟ್ ಮಾಡ್ಕೊಬೋದು. ನಿಮ್ಮ ಒಂದು ಫ್ಯಾಮಿಲಿಯವ್ರು ಮಾತ್ರ ಈ ಒಂದು ಪ್ರೊಫೈಲ್ ಫೋಟೋ ನೋಡಬೇಕು, ಮಿಕ್ಕವ್ರು ಯಾರು ಕೂಡ ನೋಡಬಾರ್ದು ಅನ್ನೋ ಥರನೂ ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯಾರು ನೋಡಬಾರ್ದು ಅಂದ್ಕೊಂಡಿದ್ರೆ ಅವರ ಒಂದು ಕಾಂಟ್ಯಾಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಯಾರು ನೋಡಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೊಳೋಕ್ಕಾಗಲ್ಲ, ಯಾರು ನೋಡಬಾರ್ದು ನಮ್ಮ ಒಂದು ಪ್ರೊಫೈಲ್ ಫೋಟೋನ ಅಂತ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್, ಇವಾಗ ನಮ್ಮ ಒಂದು ಪ್ರೊಫೈಲ್ ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಫ್ರೆಂಡ್ಸ್ ಅವರು ನೋಡೋಕ್ಕೆ ಆಗಲ್ಲ ಫ್ರೆಂಡ್ಸ್. ನಾವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಬಿಟ್ಟಿದ್ವಲ್ಲ ಫ್ರೆಂಡ್ಸ್, ಅವರು ನಮ್ಮ ಒಂದು ಪ್ರೊಫೈಲ್ ಫೋಟೋನ ನೋಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ವಾಟ್ಸಪ್ ರಿಯಾಕ್ಷನ್ ಫ್ರೆಂಡ್ಸ್. ನಮ್ಮ ಒಂದು ಗ್ರೂಪಲ್ಲಿ ಆಗಿರ್ಬೋದು, ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು, ಹಾಗೆ ನಾರ್ಮಲ್ ಚಾಟಲ್ಲಿ ಆಗಿರ್ಬೋದು ಫ್ರೆಂಡ್ಸ್, ನಮ್ಮ ಒಂದು ಯಾರಾದ್ರೂ ಫೋಟೋ ಅಥವಾ ಮೆಸೇಜ್ ಮಾಡಿದ್ರೆ ವಿಡಿಯೋ ಕಳಿಸುತ್ತೆ, ಆ ಒಂದು ಫೋಟೋಗಳಿಗೆ ಮೆಸೇಜ್ಗಳಿಗೆ ರಿಯಾಕ್ಷನ್ನ ಕೊಡ್ಬೋದಾಯಿತು ಫ್ರೆಂಡ್ಸ್. ಈಗ ರಿಯಾಕ್ಷನ್ 5 ರಿಯಾಕ್ಷನ್ನ ಹೊಸದಾಗಿ ಕೊಟ್ಟಿದ್ದಾರೆ, ಈ ರಿಯಾಕ್ಷನ್ನ ಕೊಡ್ಬೋದಾಯ್ತು ಫ್ರೆಂಡ್ಸ್. ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದ್ದೆ, ಅದೆಲ್ಲರಿಗೂ ಸಹ ಗೊತ್ತೇ ಇದೆ. ಬಟ್ ಈ ಒಂದು ರಿಯಾಕ್ಷನ್ನೆಲ್ಲ ಯಾರೆಲ್ಲ ಕೊಟ್ಟಿದ್ದಾರೆ ಗ್ರೂಪಲ್ಲಿ ಅಂತ ಕೂಡ ನೋಡ್ಬೋದಂತೆ ಫ್ರೆಂಡ್ಸ್. ಈ ರಿಯಾಕ್ಷನ್ ಮೇಲೆ ಸಿಂಬಲ್ ಇದೆಯಾ ಫ್ರೆಂಡ್ಸ್, ಈ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಯಾರೆಲ್ಲ ಈ ಒಂದು ರಿಯಾಕ್ಷನ್ನ ಕೊಟ್ಟಿದ್ದಾರೆ ಅಂತ ನೋಡ್ಬೋದು ಫ್ರೆಂಡ್ಸ್. ಆಗಿನ ಈ ರಿಯಾಕ್ಷನ್ನ ಚೇಂಜ್ ಮಾಡ್ಕೊಬೇಕು ಅಂದರೆ ನೀವು ಮತ್ತೆ ಅಲ್ಲೇ ಕ್ಲಿಕ್ ಮಾಡಿ ಬೇರೆ ರಿಯಾಕ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮೊದಲು ಕೊಟ್ಟಿದ್ದಂಥ ರಿಯಾಕ್ಷನ್ನು ಹೊಲ್ಟೋಗುತ್ತೆ, ಎರಡನೇ ಸಲ ನಾವು ಕೊಡ್ತೀವಿ ಫ್ರೆಂಡ್ಸ್ ಆ ರಿಯಾಕ್ಷನ್ನು ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ರಿಯಾಕ್ಷನ್ಸ್ ಕೂಡ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ಥರ ಒಂದು ಹೊಸ ಅಪ್ಡೇಟ್ಗಳು ವಾಟ್ಸಪ್ನಲ್ಲಿ ಈ ಥರ 2 ಹೊಸ ಅಪ್ಡೇಟ್ಗಳು ಬಂದಿದೆ ಫ್ರೆಂಡ್ಸ್. ಈ ಒಂದು ಅಪ್ಡೇಟ್ಸ್ಗಳ ಬಗ್ಗೆ ನಿಮಗೂ ಸಹ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಈ ಅಪ್ಡೇಟ್ಸ್ಗಳು ನಿಮಗೆ ಇಷ್ಟ ಇದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ಒಂದು ಅಪ್ಡೇಟ್ಸ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಫ್ಯೂಚರ್ಸ್ ಆಗಿರ್ಬೋದು, ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಡೋಕ್ಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.